ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳಿಗೆ ಬಂತೊಂದು ಸಿಹಿ ಸುದ್ದಿ, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಸಿಗುತ್ತೆ, ಅದಕ್ಕೆ ಅರ್ಜಿಯನ್ನು ಪ್ರೋಸೆಸ್ಬೇಕಾಗುತ್ತೆ. ಹೇಗೆ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಎಲಿಜಿಬಿಲಿಟಿ, ಯಾರಿಗೆಲ್ಲ ಲ್ಯಾಪ್ಟಾಪ್ ಸಿಗುತ್ತೆ, ಅದನ್ನು ನೋಡೋಣ, ಬನ್ನಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಕೆಲ ದಿನಗಳ ಹಿಂದಷ್ಟೇ ನಮಗೆ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡಲು ಸೂಚನೆ ಕೂಡ ನೀಡಿದರು. ಈ ಬೆನ್ನಲ್ಲೇ ಇದೀಗ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಪಡೆಯೋಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಈ ಬಗ್ಗೆ ಕಾರ್ಮಿಕ ಇಲಾಖೆಯು ಕೂಡ ಪತ್ರಿಕಾ ಪ್ರಕಟಣೆ ಮಾಹಿತಿ ನೀಡಿದ್ದು, ಕಾರ್ಮಿಕ ಇಲಾಖೆಗಳು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ನೋಂದಾಯಿತ ಕಾರ್ಮಿಕರ ಮಕ್ಕಳಲ್ಲಿ 2023-24 ಸಾಲಿನ ವ್ಯಾಸಂಗ ಮಾಡುತ್ತಿರುವ ಫಸ್ಟ್ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡಲಾಗ್ತದೆ. ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಆಹ್ವಾನಿಸಿದೆ. ಯಾರೆಲ್ಲ ಕಟ್ಟಡ ಕಾರ್ಮಿಕರು ಅಂಡರ್ ಬರ್ತೀರಾ, ನಿಮ್ಮ ತಂದೆ ಅಥವಾ ತಾಯಿ, ನಿಮ್ಮ ಪೋಷಕರು ಕಟ್ಟಡ ಕಾರ್ಮಿಕರಾಗಿ, ಅವ್ರ ಹತ್ರ ಕಟ್ಟಡ ಕಾರ್ಮಿಕರ ಸರ್ಟಿಫಿಕೇಟ್ ಅಥವಾ ಲೇಬರ್ ಸರ್ಟಿಫಿಕೇಟ್ ಅಂತಾರೆ, ಆ ಸರ್ಟಿಫಿಕೇಟನ್ನು ಒಳಗೊಂಡಿದ್ರೆ ಅಂತ ಅವರ ಮಕ್ಕಳಿಗೆ ಯಾರು ಪ್ರಥಮ ಅಥವಾ ದ್ವಿತೀಯ ಪಿ ಯು ಸಿ ಓದ್ತಾ ಇದ್ದಾರೆ ಈ ವರ್ಷದಲ್ಲಿ, ಅಂಥವರಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಅಂಥ ವಿದ್ಯಾರ್ಥಿಗಳು ಉಚಿತ ಲ್ಯಾಪ್ಟಾಪನ್ನು ಪಡೆದುಕೊಳ್ಳೋಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ನಮೂನೆ ಅರ್ಜಿಯನ್ನು ಆಯಾ ಜಿಲ್ಲಾ ಮತ್ತು ತಾಲೂಕು ಕಾರ್ಮಿಕ ಅಧಿಕಾರಿಗಳ ಕಚೇರಿಯಲ್ಲಿ ಬಂದು ಪಡೆದು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಕಚೇರಿಗೆ ಬಂದು ಅರ್ಜಿ ಭರ್ತಿ ಮಾಡಿ ಅರ್ಜಿಯೊಂದಿಗೆ ಕಟ್ಟಡ ಕಾರ್ಮಿಕರ ನೋಂದಣಿ ಗುರುತಿನ ಚೀಟಿ, ಮಕ್ಕಳ ಆಧಾರ್ ಕಾರ್ಡ್, ವ್ಯಾಸಂಗ ದೃಢೀಕರಣ ಪತ್ರ, SSLC ದೃಢೀಕೃತ ಅಂಕಪಟ್ಟೆ, ಇದುವರೆಗೆ ಯಾವುದೇ ಯೋಜನೆಯಲ್ಲಿ ಲ್ಯಾಪ್ಟಾಪ್ ಪಡೆಯದಿರುವ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ, ಇವುಗಳನ್ನು September 15 ಒಳಗೆ ಇಲಾಖೆ ಕಚೇರಿಗೆ ಸಲ್ಲಿಸುವಂತೆ ತಿಳಿಸಿದ್ದಾರೆ. ನೀವು ನಿಮ್ಮ ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ, ಅಲ್ಲಿ ನೀವು ಅರ್ಜಿಯನ್ನು ಕೊಡ್ತಾರೆ, ಅರ್ಜಿಯನ್ನು ಕೂಡ ಫಿಲ್ ಮಾಡಿ ಅರ್ಜಿ ಜೊತೆಗೆ ನಿಮ್ಮದು ಗುರುತಿನ ಚೀಟಿ ಇರುತ್ತೆ, ನಿಮ್ಮದು ಯಾರೆಲ್ಲ ಲೇಬರ್ ಕಾರ್ಡ್ ಹೋಲ್ಡರ್ ಆಗಿರ್ತಾರೆ, ನಿಮ್ಮ ತಂದೆ ಅಥವಾ ತಾಯಿ, ಅವ್ರದ್ದು ಗುರುತಿನ ಚೀಟಿ ಇರುತ್ತೆ, ಅದು ಬೇಕಾಗುತ್ತೆ. ಅದೇ ರೀತಿ ಮಕ್ಕಳು ಯಾರು ಇದಕ್ಕೆ ಅಪ್ಲೈ ಮಾಡ್ತಿದ್ದಾರೆ, ಮಕ್ಕಳು ಅವರ ಆಧಾರ್ ಕಾರ್ಡ್, ಅದೇ ರೀತಿ ವ್ಯಾಸಂಗ ದೃಢೀಕರಣ ಪತ್ರ, ಸ್ಟಡಿ ಸರ್ಟಿಫಿಕೇಟ್, SSLC ಸರ್ಟಿಫಿಕೇಟ್, ಅದೇ ರೀತಿ ಅಂಕಪಟ್ಟಿ, ಯಾವುದೇ ಯೋಜನೆಯಲ್ಲಿ ಒಂದು ಈ ಹಿಂದೆ ಲ್ಯಾಪ್ಟಾಪ್ ತಗೊಂಡಿಲ್ಲ ಅಂತ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್. ಅದ ನಂತರ September 15 ಒಳಗೆ ನೀವು ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಎಲ್ಲ ಕಟ್ಟಡ ಕಾರ್ಮಿಕ ಇಲಾಖೆ ಮಕ್ಕಳಲ್ಲಿ ವಿನಂತಿ ಮಾಡ್ತಾ ಇದ್ದಾನೆ. ಇದು ಸದ್ಯಕ್ಕೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾತ್ರ, ನೆಕ್ಸ್ಟ್ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಸ್ನೇಹಿತರೆ, ಇದು ಇವತ್ತಿನ ಭರ್ಜರಿ ಗುಡ್ ನ್ಯೂಸ್. ಇದೇ ರೀತಿ ಮಾಹಿತಿಗಳು ಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್, ಎಲ್ಲ ವಿದ್ಯಾರ್ಥಿಗಳಿಗೆ.